ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರಗಳು ಹಿಂದಿನ ಕ್ಲಾಸಲ್ಲಿ ನಿಮಗೆ ಸಿಲೆಬಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆಯೇ ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ಸ್ ಬರ್ಬೋದು ಅನ್ನೋದನ್ನು ಕೂಡ ನೋಡಿದ್ವಿ ಸೊ ಮುಂದೆ ಅಂದರೆ ಕ್ವಾಂಟ ಮೆಕ್ಯಾನಿಕ್ಸ್ ಪಾರ್ಟ್ ಒನ್ನಲ್ಲಿ ಒಟ್ಟು ಎರಡು ಲೆಸನ್ ಇದೆ ಒಂದು ಡೆವಲಪ್ಮೆಂಟ್ ಆಫ್ ಮೆಕ್ಯಾನಿಕ್ಸ್ ಹಾಗೆಯೇ ಮತ್ತೊಂದು ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಆ್ಯಂಡ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಹೈಝನ್ ಹೈಝನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಒಟ್ಟು ಎರಡು ಲೆಸನ್ ಇದೆ ಇದು ನಾನು ಸೆಕೆಂಡ್ ಲೆಸನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೇವ್ ಪಾರ್ಟಿಕಲ್ ಡಿಯಾಲಿಟಿ ಸೆಕೆಂಡ್ ಲೆಸನ್ ಒಟ್ಟು ಟೆನ್ ಹವರ್ ಲೆಸನ್ ಇದೆ ಇದು ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಇದೆ ಮತ್ತು ಕಾನ್ಸಪ್ಟ್ ಕ್ವಶನ್ಸ್ ಒಟ್ಟು ಟೆನ್ ಹವರು ಇನ್ನಿಟ್ಟಲ್ಲಿ ಫೈವ್ ಅವರ್ದು ಫಸ್ಟ್ ಲೆಸನ್ನು ಸೊ ಹಾಗಾದರೆ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ನೀವೇನೆಲ್ಲ ಓದ್ತೀರಾ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಆಪ್ಟಿಕ್ಸಲ್ಲಿ ಲೈಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದರೆ ವೇವ್ ಥಿಯರಿ ಆಫ್ ಲೈಟಿಂದ ನಾವು ಒಂದಷ್ಟು ಫಿನಾಮಿನಾನ ಅಂದರೆ ಲೈಟ್ ಎಕ್ಸಿಬಿಟ್ ಮಾಡೋ ಒಂದಷ್ಟು ಫಿನಾಮಿನಾ ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇಂಟರ್ಫೆರೆನ್ಸ್ ಡಿಫ್ರಾಕ್ಷನ್ ಪೋಲ್ರೈಸೇಷನ್ ಈ ಎಲ್ಲ ಫಿನಾಮಿನಾನು ಕೂಡ ಲೈಟ್ ವೇವ್ ನೇಚರನ್ನು ಹೊಂದಿದೆ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು ಹಾಗೆಯೇ ಮುಂದೆ ಹೋಗ್ತಾ ಸೇಮ್ ಲೈಟೇನೆ ಅಂದರೆ ಲೈಟ್ ನಥಿಂಗ್ ಬಟ್ ರೇಡಿಯೇಷನ್ ನೀವು ಲೈಟ್ಗೆ ಎಕ್ಸಾಂಪಲ್ ಹೇಳಿ ಅಂದರೆ ಸೊ ವಿಸಿಬಲ್ ಲೈಟ್ ಕೂಡ ಹೇಳ್ತೀರಾ ಅಂದರೆ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹಾಗಾದರೆ ವಿಸಿಬಲ್ ಲೈಟ್ ಹೇಳ್ತೀರಾ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಹೇಳ್ತೀರಾ ದೆನ್ ಇನ್ಫ್ರಾ ರೇಡ್ ರೇಡಿಯೇಷನ್ಸ್ ಹಾಗೆಯೇ ರೇಸ್ ಇದೆಲ್ಲ ಒಂದಷ್ಟು ರೇಡಿಯೇಷನ್ಸ್ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ನೀವು ನೋಡ್ತೀರಾ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಡಿಯೇಷನ್ಸ್ ಹಾಗೆಯೇ ನಥಿಂಗ್ ಬಟ್ ಲೈಟ್ ಅದು ಏನೆಲ್ಲ ಫಿನಾಮಿನಾನ ಎಕ್ಸಿಬಿಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇವುಗಳನ್ನೆಲ್ಲ ವೇವ್ ನೇಚರನ್ನು ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಹಾಗೆಯೇ ಲೈಟ್ ಅಥವಾ ರೇಡಿಯೇಷನ್ಸ್ ಮ್ಯಾಟರ್ ಜೊತೆ ಇಂಟ್ರ್ಯಾಕ್ಟಾಗಿ ಮತ್ತೊಂದಷ್ಟು ಫಿನಾಮಿನಾಗಳು ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇರ್ಬೋದು ಹಾಗೆಯೇ ಕಾಂಪ್ಟನ್ ಎಫೆಕ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ದೆನ್ ರಾಮನ್ ಎಫೆಕ್ಟ್ ಇದು ಕೂಡ ಇವುಗಳು ಕೂಡ ಒಂದಷ್ಟು ಫಿನಾಮಿನಾಗಳು ಸೊ ನಮಗೆ ಲೈಟಿಂದ ನೋಡ್ಬೋದು ಲೈಟ್ ಇದಷ್ಟು ಈ ಫಿನಾಮಿನಾನು ಕೂಡ ಎಕ್ಸಿಬಿಟ್ ಮಾಡುತ್ತೆ ರೇಡಿಯೇಷನ್ಸ್ ಹಾಗಾದರೆ ಈ ಫಿನಾಮಿನ ನಾವು ವೇವ್ ನೇಚರ್ ಆಫ್ ಲೈಟನ್ನು ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿಯಿಂದ ನಾವು ಈ ಫಿನಾಮಿನಾನ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಏನಿಲ್ಲ ಈ ಲೈಟ್ ರೇಡಿಯೇಷನ್ ಅಥವಾ ನಾವು ಲೈಟ್ ಅಥವಾ ರೇಡಿಯೇಷನ್ಸ್ ಅಂತ ಏನಂತ ಕರಿತೀವಿ ಆ ರೇಡಿಯೇಷನ್ಸ್ ಅಥವಾ ಲೈಟ್ ಕನ್ಸಿಡ್ಸ್ ಆಫ್ ಎ ಸ್ಮಾಲ್ ಪಾರ್ಟಿಕಲ್ಸ್ ಆರ್

ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಅದನ್ನು ಕ್ವಾಂಟಾ ಅಂತ ಕರೆದಿದ್ದಾರೆ ಕ್ವಾಂಟಾ ಆರ್ ಫೋಟಾನ್ ಅದರ ಎನರ್ಜಿ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ವೆರ್ ಎಚ್ ಈಸ್ ಪ್ಲ್ಯಾಂಗ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ನ್ಯೂ ಈಸ್ ದ ಫ್ರೀಕ್ವೆನ್ಸಿ ಸೊ ನಾವು ರೇಡಿಯೇಷನ್ಸ್ ಅಥವಾ ಲೈಟನ್ನು ಪಾರ್ಟಿಕಲ್ ನೇಚರನ್ನು ಕನ್ಸಿಡರ್ ಮಾಡಿಕೊಂಡು ಒಂದಷ್ಟು ಫಿನಾಮಿನಾನ ಹೇಳಿದ್ದಾರೆ ದೆನ್ ವೇವ್ ನೇಚರನ್ನು ಕನ್ಸಿಡರ್ ಮಾಡಿಕೊಂಡು ಒಂದಷ್ಟು ಫಿನಾಮಿನಾನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಸೊ ಹಾಗಾದರೆ ಈ ಫಿನಾಮಿನಾನ ನಾವು ಪಾರ್ಟಿಕಲ್ ನೇಚರನ್ನ ತಗೊಂಡು ಹೇಳಲಿಕ್ಕಾಗಲ್ಲ ಹಾಗೇ ಇವುಗಳನ್ನು ವೇವ್ ನೇಚರನ್ನು ತಗೊಂಡು ಹೇಳೋಕ್ಕಾಗಲ್ಲ ಸೊ ಒಟ್ಟಾರೆಯಾಗಿ ನಮಗೇನಂತ ಗೊತ್ತಾಗುತ್ತೆ ಲೈಟ್ ಬಿಹೇವ್ಸ್ ಆ್ಯಸ್ ಎ ಪಾರ್ಟಿಕಲ್ ಆಲ್ಸೋ ಅಂತ ಅಂದರೆ ಲೈಟ್ ಮೊದಲು ವೇವ್ ಆಗಿದ್ದು ಪಾರ್ಟಿಕಲ್ ಆಗೂ ಕೂಡ ಬಿಹೇವ್ ಮಾಡುತ್ತೆ ಅಂಡರ್ ಸ್ಯೂಟೇಬಲ್ ಕಂಡೀಷನ್ ಆರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಇದೇನೆ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಆಫ್ ಲೈಟ್ ಅಥವಾ ರೇಡಿಯೇಷನ್ಸ್ ಆರ್ ವೇವ್ ಅಂದರೆ ವೇವು ಪಾರ್ಟಿಕಲ್ ಆಗೂ ಕೂಡ ಬಿಹೇವ್ ಮಾಡುತ್ತೆ ಸೊ ಹಾಗಾದರೆ ಡೀಬ್ರೋಗಲೇ ಒಂದು ಆರ್ಗ್ಯುಮೆಂಟನ್ನು ಮಾಡ್ತಾರೆ ಸೊ ಏನಂತ ವೇವ್ ಮೊದಲಿಗೆ ವೇವ್ ನೇಚರ್ ಹೊಂದಿದ್ದು ಪಾರ್ಟಿಕಲ್ ನೇಚರ್ ಕೂಡ ಹೊಂದಿರುತ್ತೆ ಹಾಗೆಯೇ ಪಾರ್ಟಿಕಲ್ ಕೂಡ ವೇವ್ ನೇಚರನ್ನು ಹೊಂದಿರಬಹುದು ಅಂತ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನನ್ನು ಕನ್ಸಿಡರ್ ಮಾಡ್ಕೊಳೋಣ ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ ಸೊ ನೀವು ಯಾವುದನ್ನೇ ತೊಗೊಳ್ಳಿ ಎಲೆಕ್ಟ್ರಾನ್ ಇರ್ಬೋದು ಪ್ರೋಟಾನ್ ನ್ಯೂಟ್ರಾನ್ ಈ ಥರ ಇವು ನಾವು ಫಸ್ಟ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಪಾರ್ಟಿಕಲ್ಸ್ ಅಂತ ಸೊ ಹಾಗಾದರೆ ಆ ಪಾರ್ಟಿಕಲ್ಗಳು ಕೂಡ ಸರ್ಟೆನ್ ಸರ್ಕಮ್ಸ್ಟೆನ್ಸಸ್ ವೇವ್ ನೇಚರನ್ನು ನಾವು ನೋಡ್ಬೋದು ಸೊ ಎಲೆಕ್ಟ್ರಾನು ಕೂಡ ವೇವ್ ನೇಚರನ್ನು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ವೇವ್ ಇದ್ದಿದ್ದು ಪಾರ್ಟಿಕಲ್ ನೇಚರ್ನು ಕೂಡ ಹೊಂದಿ ಒಟ್ಟಾರೆ ಎರಡು ಡ್ಯುಯಲ್ ನೇಚರನ್ನು ಹೇಗೆ ಹೊಂದಿರುತ್ತೆ ಪಾರ್ಟಿಕಲ್ಲು ಕೂಡ ವೇವ್ ನೇಚರನ್ನು ಹೊಂದಿರುತ್ತೆ ಅಂತ ಆರ್ಗ್ಯೂ ಮಾಡ್ತಾರೆ ಸೊ ಅದೇ ಡಿ ಬ್ರೋಗ್ಲೆ ಹೈಪೋಥಿಸಿಸ್ ದೆನ್ ಸೊ ಹಾಗಾದರೆ ಪಾರ್ಟಿಕಲ್ಗೆ ವೇವ್ ನೇಚರ್ ಇದೆ ಅಂದರೆ ನಾವು ವೇವನ್ನು ವೇವ್ಸನ್ನು ಕೆಲವೊಂದು ಫೀಚರ್ಸನ್ನು ನಾವು ವೇವ್ಗೆ ಡಿಫೈನ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಲ್ಯಾಮ್ಡಾ ಆರ್ ಲೆಂತ್ ವೇವ್ ಲೆಂತ್ ಇರ್ಬೋದು ಫ್ರೀಕ್ವೆನ್ಸಿ ಇರ್ಬೋದು ಎನರ್ಜಿ ಇರ್ಬೋದು ಇದನ್ನೆಲ್ಲ ಕೂಡ ನಾವು ಡಿಫೈನ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಡಿಬ್ರೊಗ್ಲೆ ಒಂದು ಇಕ್ವೇಷನನ್ನು ಕೊಡ್ತಾರೆ ಸೊ ವೇವ್ ಲೆಂತ್ಗೆ ಅಂದರೆ ಪಾರ್ಟಿಕಲ್ ಇದ್ದಿದ್ದು ವೇವ್ ನೇಚರನ್ನು ಹೊಂದಿರುತ್ತೆ ಸೊ ಹಾಗಾದರೆ ಆ ವೇವ್ಗೆ ನಾವು ವೇವ್ ಲೆಂತನ್ನು ಡಿಫೈನ್ ಮಾಡಬೇಕಾಗತ್ತೆ ಸೊ ಅದನ್ನು ಅವರು ಈಕ್ವೇಷನ್ ಕೊಡ್ತಾರೆ ಲ್ಯಾಮ್ಡಾ ದಟ್ ಈಸ್ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಮೆಟೀರಿಯಲ್ ಪಾರ್ಟಿಕಲ್ ಆರ್ ಮ್ಯಾಟರ್ ವೇವ್ಸ್ ಅಂದರೆ ಇಲ್ಲಿ ಮ್ಯಾಟರ್ ವೇವ್ಸ್ ಆರ್ ನಥಿಂಗ್ ಬಾಟ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ಎನಿ ಮೆಟೀರಿಯಲ್ ಪಾರ್ಟಿಕಲ್ ಆರ್ ಮ್ಯಾಟರ್ ಅದನ್ನೇ ಮ್ಯಾಟರ್ ವೇವ್ಸ್ ಅಂತ ಕರೆದ್ರು ಇಲ್ಲ ಡಿ ಬ್ರೋಗ್ಲೆ ವೇವ್ಸ್ ಅಂತ ಕರೆದಿದ್ದಾರೆ ಸೊ ಹಾಗಾದರೆ ಮ್ಯಾಟರ್ ವೇವ್ಸ್ ಆರ್ ಡಿಬ್ರೋಗ್ಲೆ ವೇವ್ಸ್ ಆರ್ ನಥಿಂಗ್ ಬಟ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ದ ಪಾರ್ಟಿಕಲ್ ಆರ್ ಮೆಟೀರಿಯಲ್ ಪಾರ್ಟಿಕಲ್ ಆರ್ ಮ್ಯಾಟರ್ ಅಂತ ಹೇಳ್ಬೋದು ಸೊ ದೆನ್ ಕರೆಸ್ಪಾಂಡಿಂಗ್ ವೇವ್ ಲೆಂತ್ ಈಸ್ ಈಕ್ವಲ್ ಟು ಎಚ್ ಬೈ ಪಿ ಹಿಯರ್ ಎಚ್ ಈಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂಡ್ ಪಿ ಈಸ್ ಮೊಮೆಂಟಮ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ದಟ್ ಈಸ್ ಮಾಸ್ ಇನ್ ಟು ವೆಲಾಸಿಟಿ ಸೊ ಹಾಗಾದರೆ ನಿಮಗೆ ಡಿ ಬ್ರೋಗ್ಲೆ ಹೈಪೋಥಿಸಿಸ್ ಈ ಕಾನ್ಸೆಪ್ಟ್ ಗೊತ್ತಾಯಿತು ಅಂದ್ಕೊಳ್ತೀನಿ ದಟ್ ಈಸ್ ಪಾರ್ಟಿಕಲ್ ಕೂಡ ವೇವ್ ನೇಚರನ್ನು ಹೊಂದಿದೆ ಹಾಗಾಗಿ ಡ್ಯುಯಲ್ ನೇಚ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ವೇವ್ ನೇಚರ್ ಆ್ಯಸ್ ವೆಲ್ ಆಸ್ ಪಾರ್ಟಿಕಲ್ ನೇಚರ್ ಎರಡೂ ಇದೆ ಅನ್ನೋದನ್ನು ಹೇಳದೆ ಡಿ ಬ್ರೋಗ್ಲೆ ಹೈಪೋಥಿಸ್ ಇದಿಷ್ಟು ಡಿ ಬ್ರೋಗ್ಲೆ ಹೈಪೋತಿಸಿಸ್ ದೆನ್ ಕರೆಸ್ಪಾಂಡಿಂಗ್ ವೇವ್ ಲ್ಯಾಮ್ಡಾಗೆ ಈಕ್ವೇಷನ್ ಇದೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಲ್ಯಾಮ್ಡನ್ನು ನಾವು ಬೇರೆ ಬೇರೆ ಫಾರಮಲ್ಲೂ ಕೂಡ ಡಿಫೈನ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿಕೊಡ್ತೀನಿ ಥ್ಯಾಂಕ್ ಯು